प्रामुख्यते हागु ಸಂಕೇತ ತೋರಿ ಬಂದಾಗ ದೈವಜ್ಞರನ್ನು ವಿಚಾರಿಸಿ ಬಳಿಕ ದೇವಿಗೆ ಇಲ್ಲೆಂದು ನೆಲೆ ಕಲ್ಪಿಸಬೇಕೆಂಬ ಅಪ್ಪಣೆ ದೊರಕಿದಾಗ ಎಲ್ಲ ಹಿರಿಯರನ್ನು ಕೇಳಿಕೊಂಡು ದೈವಜ್ಞರನ್ನು ಮುಂದಿಟ್ಟುಕೊಂಡು ಈ ಜಯದುರ್ಗೆಯ ಸ್ಥಾಪನೆಗೆ ಮನಸ್ಸು ಮಾಡಿದರು. ಅವರಿಗೆ ಎಲ್ಲರೂ ಕರ ಜೋಡಿಸಿ ಸಣ್ಣ ಮಟ್ಟಿನಲ್ಲಿ ಮುಂದೆ ಮುಂದೆ ಹೋಗುತ್ತಾ ಇರುವ ಈ ದೇವಾಲಯಕ್ಕೆ ಜಯದುರ್ಗಾ ದೇವಿಯು ಜಯ 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 ಎನ್ನುತ್ತಾ ಜಯ ನೀಡಲಿ ಎಂದು ಎಲ್ಲರ ಪರವಾಗಿ ಪ್ರಾರ್ಥಿಸ್ತೇನೆ. ಒಂದು ದೀಪದಿಂದ ಸಾವಿರ ದೀಪಗಳನ್ನು ಬೆಳಗಬಹುದು. ಈ ಕಡಬ ಪರಿಸರದಲ್ಲಿ ಈ ಬಯಲಿನ ನಡುವೆ ನೆಲೆ ನಿಂತ ದುರ್ಗೆಯು ಕಡಬ ಹಾಗೆ ಕರ್ನಾಟಕ ಇಡೀ ದೇಶ ಭಾರತ ದೇಶವನ್ನು ಈಗಿನ ಸಂಕಟದ ಸಮಯದಲ್ಲಿ ಸಂರಕ್ಷಿಸಿ ಚೆನ್ನಾಗಿ ನಡೆಸಲಿ, ಇಡೀ ವಿಶ್ವದಲ್ಲಿ ಶಾಂತಿ ಸ್ಥಾಪನೆಯಾಗಲು ಆಶೀರ್ವದಿಸಲಿ. ಜಡೆಮನೆಯ ಮಕ್ಕಳಿಗೆ ಸರ್ವಶಕ್ತಿ, ಅವರ ತೋಳಿಗೆ ಸರ್ವಶಕ್ತಿ ನೀಡಿ ಮುಂದಾಳುತ್ವ ವಹಿಸಿ ಮುಂದುವರಿಯುವಂತೆ ಆಶೀರ್ವದಿಸಲಿ ಎಂದು ಸಕಲರಿಗೂ ಈ ದಿನ ಭಜನಾ ಮಂಡಳಿಯನ್ನು ಶುರು ಮಾಡಿದಂತಹ ಮಹಿಳೆಯರಿಗೆ, ಈ ಮಹಿಳೆಯರ ಒಂದು ಸಾಹಸವನ್ನು ನನಗೆ ಎಷ್ಟು ಹೊಗಳಿದ್ರು ಸಾಲದು. ಯಾಕೆಂದರೆ ನಾನು ಒಂದು ಟೀಚರಾಗಿ ಶಾಲೆಗೆ ಸೇರಿದಾಗ ಹೆಂಗಸರು ಮನೆಯಿಂದ ಹೊರಗೆ ಬಂದು, ನಾವು ಹೆಂಗಸರೇ ಹೋದರೂ ಹೊರಗೆ ಇಣುಕ್ಲಿಕ್ಕೆ ಕಷ್ಟ ಬರ್ತಾ ಇತ್ತು. ಅಂತಹ ಆ ಕಾಲ ಮಗುಚಿ ಇದೊಂದು ಕ್ರಾಂತಿ ಸಮಯ ಏರ್ಪಟ್ಟಿದೆ. ಇದರಲ್ಲಿ ಮಹಿಳೆಯರು ಮುಂದೆ ಮುಂದೆ ಬಂದು ಈ ಭಜನೆಯಲ್ಲಿ ಭಾಗಿಗಳಾಗೋದು ಬಹಳ ಸಂತೋಷ ಉಂಟು ಮಾಡಿದೆ. ಯಾಕೆಂದರೆ ಭಜನೆ ಎಂಬುದು ನಮ್ಮ ಅಂಗಾಂಗಗಳನ್ನು ಪ್ರಸ್ಫುರಣಗೊಳಿಸಿ ಇದನ್ನು ಪಾಸಿಟಿವ್ ಎನರ್ಜಿಯನ್ನು ಇಡೀ ಇದರಲ್ಲಿ ವಾತಾವರಣದಲ್ಲಿ ತುಂಬುತ್ತದೆ. ಆಗ ನಮ್ಮ ಮನೆಯ ಕಷ್ಟಗಳು ಕೋಟಲೆಗಳು ಎಲ್ಲ ಮರೆತು ನಾವು ದೇವರೊಳಗೆ ಒಂದಾಗುತ್ತೇವೆ. ಅಂತಹ ಭಜನಾ ಕಾರ್ಯಕ್ರಮಕ್ಕೆ ಎಲ್ಲ ಹಿರಿಯರ ಮಾರ್ಗದರ್ಶನ ಇದೆ, ಹಿರಿಯರು ಆಶೀರ್ವದಿಸಿದ್ದಾರೆ. ಇನ್ನು ವೇದಿಕೆಯಲ್ಲಿರುವ ಎಲ್ಲರೂ ಕೂಡ ಇದನ್ನು ಬಹಳ ಹರ್ಷದಿಂದ ಒಪ್ಪಿಕೊಂಡು ಆಶೀರ್ವದಿಸ್ತಾ ಇದ್ದಾರೆ. ಇದು ನಿರಂತರವಾಗಿ ಮುಂದೆ ಸಾಗಿ ವಿಶ್ವದ ಗಮನ ಸೆಳೆಯುವಂತಹ ಒಂದು ಅವಕಾಶ ದೊರಕಲಿ. ಈ ಸಣ್ಣ ಮಕ್ಕಳು, ಈಗ ಮಧ್ಯಮ ವಯಸ್ಸಿನವರು, ಇನ್ನು ಈಗ ವಯಸ್ಸಿನಲ್ಲಿ ಹಿರಿಯರಾಗಿರುವಂತಹ ಎಲ್ಲರೂ ಬೆಳಗಿ ಬಾಳಲಿ, ಎಳೆಮನೆಗೆ ಒಂದು ತೋಳು ಬಲ ಬರಲಿ. ನಾವೆಲ್ಲರೂ ಕೂಡ ಈ ಜಗತ್ತಿನಲ್ಲಿ ಜನ್ಮ ತಾಳಿ ಬಂದಿದ್ದೇವೆ. ಇಲ್ಲಿ ನಮ್ಮ ಲೌಕಿಕ ಜೀವನದ ಜೊತೆಗೆ ಆಧ್ಯಾತ್ಮಿಕ ಜೀವನವನ್ನ ಮಾಡ್ತಾ ಮುಕ್ತಿಯನ್ನ ಕಂಡುಕೊಳ್ಳುವಂಥದ್ದು ನಮ್ಮೆಲ್ಲರ ಗುರಿಯಾಗಿದೆ. ಇದಕ್ಕಾಗಿ ನಮ್ಮ ಹಿರಿಯರೆಲ್ಲ ಬೇರೆ ಬೇರೆ ರೀತಿಯ ಭಕ್ತಿಯ ಮಾರ್ಗಗಳನ್ನ, ನವವಿಧ ಭಕ್ತಿಗಳು ಅಂತ ಹೇಳಿದ್ದಾರೆ. ಶ್ರವಣ, ಕೀರ್ತನ, ಸ್ಮರಣೆ, ಎಲ್ಲ ದಾಸ್ಯ, ಸಖ್ಯ, ಇದೆಲ್ಲ ಬೇರೆ ಬೇರೆ ರೀತಿಯಲ್ಲಿ ನಾವು ನಮ್ಮ ಪ್ರಯತ್ನವನ್ನು ಮಾಡ್ತಾ ಮೋಕ್ಷ ಸಾಧನೆಯನ್ನು ಮಾಡಬೇಕು ಅಂತ, ಅದು ನಮ್ಮ ಮಾನವ ಜೀವಿತದ ಗುರಿಯಾಗಿದೆ. ಈ ನಿಟ್ಟಿನಲ್ಲಿ ಇಲ್ಲೊಂದು ಏನೋ ಒಂದು ಪುಣ್ಯ ಕ್ಷೇತ್ರ ಆರಂಭ ಆಗ್ತಾ ಇರುವ ಹಂತದಲ್ಲಿ ಒಂದು ಭಜನಾ ಮಂಡಳಿ ಆರಂಭ ಮಾಡಿದೆ. ಬಹಳ ದೊಡ್ಡ ಜವಾಬ್ದಾರಿಯನ್ನು ನಮ್ಮ ಮಹಿಳೆಯರು ಇಲ್ಲಿ ವಹಿಸಿಕೊಂಡಿದ್ದಾರೆ. ಯಾಕಂದರೆ ಜಗತ್ತಿನ ಆದಿಶಕ್ತಿಯೇ ದುರ್ಗೆ ಅಥವಾ ದೇವಿ ಅಂತ ನಾವು ಹೇಳ್ತೇವೆ. ಆ ದೇವಿಯ ಸನ್ನಿಧಿಯಲ್ಲಿ ಒಂದು ಮಹಿಳೆಯರು ಎಲ್ಲರೂ ಸೇರಿಕೊಂಡು ಭಜನಾ ಮಂಡಳಿಯನ್ನು ಆರಂಭ ಮಾಡಿರುವಂಥದ್ದು. ಯಾಕಂದರೆ ಒಂದು ಮಾತಿದೆ, ಮಹಿಳೆ ಉದ್ಧಾರ ಆದರೆ ಇಡೀ ಒಂದು ಕುಟುಂಬವೇ ಉದ್ಧಾರ ಆದ ಹಾಗೆ ಅಂತ. ಶಿಕ್ಷಣ ಆದರೂ ಅಷ್ಟೇ, ಮಹಿಳೆಗೆ ಸಿಕ್ಕಿದ್ರೆ ಅದು ಇಡೀ ಕುಟುಂಬಕ್ಕೆ ಸಿಕ್ಕಿದ ಹಾಗೆ ಅಂತ, ಪುರುಷನಿಗೆ ಹಾಗಲ್ಲ. ಆ ನಿಟ್ಟಿನಲ್ಲಿ ಒಂದು ಬಹಳ ದೊಡ್ಡ ಜವಾಬ್ದಾರಿಯನ್ನು
ತಾಯಿ ಎದುರು ವಹಿಸಿಕೊಂಡು ಮುಂದೆ ಬಂದಿದ್ದಾರೆ ಯಾಕಂದ್ರೆ ನಾವು ನೋಡ್ತೇವೆ ಭಜನ ಬೇರೆ ಬೇರೆ ಭಜನ ಮಂದಿರಗಳು ಭಜನ ಮಂಡಳಿಗಳು ಮಾಡುವಂಥದ್ದನ್ನು ನಾನು ಮೊನ್ನೆಯ ಶುಕ್ರವಾರ ದಿನ ನಮ್ಮ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಅಲ್ಲಿ ಭಜನೆ ಆಗುವಂಥ ಒಂದು ಸಂದರ್ಭವನ್ನು ನೋಡಿದ್ದೆ ಬಹಳ ನಿರಂತರವಾಗಿ ಬಹಳಷ್ಟು ವರ್ಷದಿಂದ ಸುಮಾರು 80 ವರ್ಷದಿಂದ ಅಲ್ಲಿ ಭಜನೆ ನಡೀತಾ ಇರುವಂಥದ್ದು ಅದರ ನೇತೃತ್ವವನ್ನು ವಹಿಸಿರುವ ಮಿತ್ರ ಸೋಮಪ್ಪ ನಾಯ್ಕರು ಕೂಡ ಇದ್ದಾರೆ ಭಜನೆ ದುರ್ಗಾ ಪರಮೇಶ್ವರಿ ದೇವಸ್ಥಾನದಿಂದ ಹೊರಟು ಗಣಪತಿ ದೇವಸ್ಥಾನಕ್ಕೆ ಹೋಗಿ ಬರಬೇಕಿದ್ರೆ ಅದೆಂತಹ ಮಳೆ ಅಂತಂದ್ರೆ 2 ದಿನದ ಹಿಂದೆ ಅದೇ ರೀತಿ ಒಂದು ಮಳೆ ಬಂದಿತ್ತು ಸಣ್ಣ ಸಣ್ಣ ಮಕ್ಕಳನ್ನು ಹಿಡ್ಕೊಂಡು ಅಲ್ಲಿವರೆಗೆ ಹೋಗಿ ಅವರು ಪೂರ್ಣವಾಗಿ ಮಳೆಗಾಲದಲ್ಲಿ ಯಾವಾಗಲೂ ಹಾಗೆ ಮಾಡ್ತಾ ಇದ್ದಾರೆ ಆದರೆ ಮೊನ್ನೆಯ ದಿನ ನನಗೆ ಬಹಳ ವಿಶೇಷ ಅನಿಸಿತ್ತು ಇಂತಹ ಸಂದರ್ಭದಲ್ಲಿ ಇದನ್ನ ಮಾಡ್ತಾ ಇದ್ದಾರಲ್ಲ ಅಂತ ನಾವು ಬೇರೆಯವರೆಲ್ಲ ಬೆಚ್ಚಗೆ ಒಳಗೆ ಕೂತಿರ್ತೇವೆ ಅಂದ್ರೆ ಅದು ನಿಷ್ಠೆಯನ್ನ ಅದು ತೋರಿಸುತ್ತೆ ಯಾಕಂದ್ರೆ ಅಂತಹ ನಿಷ್ಠೆ ಇದ್ದಾಗ ನಾವು ಯಾವುದೇ ಒಂದು ಗುರಿಯನ್ನ ತಲುಪಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಅಂತಹ ಒಂದು ಜವಾಬ್ದಾರಿಯನ್ನ ಇಲ್ಲಿ ಮಹಿಳೆಯರು ಎಲ್ಲ ಸಹೋದರಿಯರು ವಹಿಸಿಕೊಂಡಿದ್ದಾರೆ ಅಂತಂದ್ರೆ ಬಹಳ ಸಂತೋಷ ಆಗುತ್ತೆ ಮನೆ ಮನೆಯಲ್ಲಿ ಭಜನೆ ಮಾಡಿದ್ರೆ ವಿಭಜನೆ ಇಲ್ಲ ಅನ್ನುವಂಥದ್ದನ್ನು ಹೇಳ್ತಾರೆ ನಾವೆಲ್ಲ ತಿಳಿದಿದ್ದೇವೆ ನಮ್ಮಲ್ಲಿ ವಿಭಜನೆ ಆಗುವಂತಹ ಮನಸ್ಸುಗಳೇ ಬರಬಾರದು ಅಂತ ನಾವು ತಾಯಿಯಲ್ಲಿ ಪ್ರಾರ್ಥಿಸಿಕೊಳ್ಬೇಕು ಯಾಕಂದ್ರೆ ನಮ್ಮ ಹಿರಿಯರು ಒಂದು ಮಾತನ್ನು ಹೇಳಿದರು ವಸುದೈವ ಕುಟುಂಬಕಂ ಅಂತ ಆದರೆ ಇವತ್ತಿನ ಪರಿಸ್ಥಿತಿ ಬಹಳ ಭಿನ್ನವಾಗಿದೆ ನಾವು ಬೇರೆ ಬೇರೆ ರೀತಿಯ ಮುಖಮಾಡಗಳನ್ನು ಹಾಕ್ಕೊಂಡು ನಮ್ಮ ಒಳಗೊಂದು ಹೊರಗೊಂದನ್ನು ತೋರಿಸುವಂತಹ ಒಂದು ವ್ಯವಸ್ಥೆಯಲ್ಲಿ ನಾವೆಲ್ಲಿರುವಂಥದ್ದು ನಮಗೆಲ್ಲರಿಗೂ ತಿಳಿದಿದೆ ಬಹುಶಃ ಅದನ್ನು ಮನುಷ್ಯ ಸಹಜ ಅಂತ ಹೇಳಬೇಕೆಂದು ನನಗೆ ಗೊತ್ತಾಗ್ತಾ ಇಲ್ಲ ಆದರೆ ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಒಮ್ಮನಸ್ಸಿನಿಂದ ಮಾತಾಡಿಕೊಳ್ಳುವ ಅಂತಹ ಸಣ್ಣ ಮನಸ್ಸುಗಳು ನಮ್ಮಲ್ಲಿ ಬಂದರೆ ತಾಯಿ ಅದನ್ನು ದೂರ ಮಾಡು ನಮ್ಮೆಲ್ಲರನ್ನ ಒಟ್ಟಿಗೆ ಬಾಳುವ ರೀತಿಯಲ್ಲಿ ಹರಸು ಅನ್ನುವಂತಹ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಬಹುಶಃ ಇದಕ್ಕೆ ಈ ಭಜನಾ ಕ್ಷೇತ್ರದಲ್ಲೇ ಬಹಳಷ್ಟು ಸಾಧನೆ ಮಾಡಿದ ಹಿರಿಯರು ಇಲ್ಲಿದ್ದಾರೆ ನನಗೆ ಗೊತ್ತಿಲ್ಲ ಅಣ್ಣನ್ನ ಹೇಳಿದರು ಮಾಷೆ ನೀವು ಬರಬೇಕು ಅಂತ ನಾನು ಆರಂಭದಲ್ಲಿ ಸ್ವಲ್ಪ ನಿಧಾನಿಸಿದೆ ಆದರೆ ನನ್ನ ಮನಸ್ಸಿನಲ್ಲಿ ಬಂತು ಏನೋ ತಾಯಿಯ ಒಂದು ಆ ಕ್ಷೇತ್ರದಲ್ಲಿ ಮತ್ತೆ ಬರುವಂತಹ ಒಂದು ಯೋಗವನ್ನ ಅವರ ಮೂಲಕ ತಾಯಿ ನನಗೆ ಕರುಣಿಸಿದ್ದಾಳೆ ಅಂತ ಭಾವಿಸಿಕೊಂಡು ನಾನು ಇದನ್ನ ಒಪ್ಪಿಕೊಂಡೆ ಇಂತಹ ಒಂದು ಬಹಳ ದೊಡ್ಡ ಜವಾಬ್ದಾರಿಯ ಕೆಲಸವನ್ನ ಬಹಳ ಹಿರಿಯನಲ್ಲಿ ಮಾಡಿಸಿದ್ದೀರಿ ನಿಮ್ಮೆಲ್ಲರಿಗೂ ವಂದಿಸಿಕೊಂಡು ಆ ಜಗನ್ಮಾತೆ ನಮ್ಮೆಲ್ಲರನ್ನ ರಕ್ಷಿಸ್ಲಿ ನಮ್ಮೆಲ್ಲರಿಗೆ ಮನಃಶಾಂತಿಯನ್ನು ಕೊಡ್ಲಿ ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಎಲ್ಲರನ್ನ ಹರಸಿ ಅಂತ ಪ್ರಾರ್ಥಿಸಿಕೊಂಡು ನನ್ನ ಮಾತುಗಳನ್ನ ಮುಗಿಸ್ತಿದ್ದೇನೆ ಜೈ ಹಿಂದ್ ಜೈ ಭಾರತ ಗುರುಕಾರ್ಮೆನ್ ವಯಸ್ಸು ನಂಚಿನ ಎಂಕ್ಲ ಪೂರ ಪ್ರೀತಿದ ವೆಂಕಟರಾಮ ರಾಯರೆ ಅಂಚನೆ ಎಂಕ್ ಮಸ್ತ್ ಖುಷಿ ಆಂಡ್ ಲಲಿತ ಟೀಚರ್ ಉರ್ಲಿರ್ ಬಂಡ ಪಂಡ ಎಂಕ್ ಯಾನ ಇತ ನಾಲ್ ಜನ ಪಾತೇರ ಶಕ್ತಿ ದಿಂಜಾಯನ ಬಂಡ ಖಂಡಿತ ಲಲಿತ ಟೀಚರ್ ಎನ್ನ ಒಂಜನ ಕ್ಲಾಸ್ ದ ಗುರುವಾರ್ ಅಂಚಿನ ಲಲಿತ ಟೀಚರ್ ಅಂಚನೆ ಬುಕ್ಕೊಂಜಿ ಭಜನೆಗ್ ಗುರುವಾಯ್ ನಂಚಿನ ಕಡ್ಡೆ ವಾಸ್ತವ್ಯ ಬಟ್ರೆ ಇತ್ತೇನೆ ಪೊರ್ಲುಡು ನಮ್ಮ ಕರೆಟ್ ಎಡ್ಡೆ ಪಾತೆರ ಪಾತೇರ್ ನಂಚಿನ ವಿಶ್ವನಾಥ ರೈಕ್ಲೆ ಭಜನೆದ ಗುರು ಬಂಡೇರ್ ರಘು ಬಿಜೂರ್ ಅವರೇ ಅಂಚನೆ ಸೋಮಪ್ಪನ್ನೆ ಅದರ ಬಗ್ಗೆ ಅಲ್ಲ ಪಾತೇರ್ ಒಂದು ಭಜನೆ ಬಂಡ ಸ್ವಾಮಪ್ಪನ್ನೆ ಎಂದು ಪುದಾರ ಖಂಡಿತ ಐತೊಟ್ಟಿಗೆಲ್ಲ ಅರೆ ಕೊಂಚ ಮಲ್ಲ ಸ್ವರಲ ಉಂಡು ಅಂಚಿನ ಮಲ್ಲ ಸ್ವರ ಬೋಡು ದಯ ಬಂಡ ಮಲ್ಲ ಸ್ವರ ಇತ್ತಂದಾಂಡ ಮಾತ್ರ ಆಯನ ಸ್ವರ ನಮ್ಮ ಕೊರಿಕೆ ನೇರ ಸಾಧ್ಯತೆ ಅಂಚೆ ಇತ್ತು ನಂಚಿನ ಸ್ವಾಮಪ್ಪನ್ನೆರೆ ಇನಿ ಭಾರಿ ಶ್ರಮ ಪಾಡ್ದು ಈ ಒಂಜಿ ಧ್ವನಿ ಸುರುಳಿನ ನಿರ್ಮಾಪಕ ಆಯನಂಚಿನ ಎನ್ನ ಪ್ರೀತಿದ ಪ್ರೇಮ ಅಂಚನೆ ಅರುಣಕುಮಾರ್ನ ಬಗ್ಗೆ ಪಾತೇಳೋಣ ಅರೆ ಎನ್ನ ಸಹಪಾಠಿ ಮುತ್ಪೈತ್ನ ಮಾತೆಲ್ಲ ಎನ್ನ ಪ್ರೀತಿದ ಅಕ್ಕಮೆಕ್ ದಿನಕ್ಲ ಅಂಚನೆ ಅಣ್ಣನಕ್ಲು ಒಂಜಿ ಎಡ್ಡೆ ಕಾರ್ಯಕ್ರಮ ನಮ್ಮ ಸೇರಿದ ಶರನ್ ನವರಾತ್ರಿದ ಸುರುತ ದಿನ ಸ್ವಾಮಪ್ಪನ್ನ ಮರಣಿ ಫೋನ್ ಮಂತ ಬಂದಾಗನೆ ಎಂಕ್ ಒತ್ತೊಂದು ಆದಿಪ್ಪುಡು ಬೇತೆಂಜಿನ ಕಾರ್ಯಕ್ರಮ ಉಂಡ ಅಂದು ಬುಕ್ಕ ದೊಪ್ಪ ಯಾರು ಬಂದು ಬೆಟ್ಟಿಗೆ ಎಂಕ್ ಏನು ಒತ್ತೊಂದೆ ಭಾರಿ ಖುಷಿ ಇನಿ ಶರನ್ ನವರಾತ್ರಿದ ಸುರುತ ದಿನ ಆ ಅಪ್ಪೆ ಮಹಾಲಕ್ಷ್ಮಿ ಮಹಾಸರಸ್ವತಿ ಮಹಾಕಾಳಿ ಸ್ವರೂಪದ ಜಯದುರ್ಗೆ ಆರ್ನ ಪುದರಡು ನಿಂಜಿ ಧ್ವನಿ ಸುರುಳಿ ಮಲ್ಪೆರ ಬಿಡುಗಡೆ ಮಲ್ಪೆರಂಚಿನ ಶಕ್ತಿ ಕೊರನವು ಬಹುಶಃ ಆರ್ಲ ಒಂದು ಪರೀಕ್ಷೆ ಮಂತೊಂದು ಲೇತೋ ಜೊಡಿಯನ್ನಲ್ಲ ದಯಪಂಡ ಎಂಕ್ ಭಜನೆ ಒಂದು ಚೂರ್ಲ ಗೊತ್ತಿಜಿ ವಾಸ್ತವ್ಯ ನಡಪನು ಭಜನೆ ಕಲ್ಪೋಡು ಕಲ್ಪೋಡು ಬಂಡ ಭಜನೆ ಅನ್ಮಲ್ಪ ಅಂಡ ಬುಕ್ಕುರಿ ಬತ್ತರ ಆಗ್ಲೇ ದುರ್ ಭಜನೆ ಮಲ್ಪರ ಹೆಂಗ್ ಗೊತ್ತಿಚ್ಚಿ ದೇವರಡ ಪಾತ್ರ ನೋವು ಭಜನೆ ಅನ್ಕೊಂಡ ರೀತಿ ಭಜನೆ ಮಲ್ಪನೆ ಅಂಚೆ ಐತೊಟ್ಟಿಗೆ ಇನಿ ಭಜನೆ ಬಂಡ ದುಂಬದ ದಿನಕ್ಕಳಿಡು ಸಾವಿರ ವರ್ಷ ಆಯುಸ್ ಇತ್ತನಿಗೆ ಒಂದು 500 ವರ್ಷ ನಮ್ಮ ಕತೆ ಇಟ್ಟು ಪುರಾಣ ಹೊರಡು ಬೋದನಾಗ ಒಂದು 500 ವರ್ಷ ತಪಸ್ಸು ಮಲ್ಪೇರು ಅನ್ಕೊಂಡ ಪಾತ್ರಕ್ಕೆ ಏನೊಂದಿತ್ತ ಇನ್ನು ಓದುದುಳ್ಳ ನಮ್ಮ ಅಂಡ ಇನಿ ದೇವರನ್ನ ಭಾರಿ ಸುಲಭಡು ಒಲಿಸಾವಡನಾಂಡ ಆನ ನಾಮಸ್ಮರಣೆ ಮಂತನ ಯಾರನ್ನು ಖಂಡಿತ ಭಕ್ತಿ ಶ್ರದ್ಧೆ ನಿಷ್ಠೆ ಆ ಒಂಜಿ ನಾಮಸ್ಮರಣೆ ಮಂತನ
ಖಂಡಿತ ಆದ್ರೆ ವಾಂಚಿತಾರ್ಥ ಪ್ರದಾಯಿನಿ ನಮ್ಮ ಹೆಂಚಿನ ಬೇಡಿಕೆ ಇತ್ತಲ್ಲ ಅಯ್ಯ ಈಡೇರ್ಸ ಅದೇ ನಂಗೆ ಶಕ್ತಿ ಕೊರ್ಪುನಂಚಿನ ಕೆಲಸ ನಂಗೆ ಒಂದು ಪೊರ್ಲುದಿಂಜಾಪನ ಕೆಲಸವನ್ನು ಖಂಡಿತ ಅಪ್ಪೆ ಮಲ್ಪೇರ ನಮ್ಮ ಪಾತೇರದೊಟ್ಟಿಗೆ ಏನ ಖಂಡಿತ ಜಾಸ್ತಿ ಪಾತೇರ ಇಷ್ಟಪಡದಿಜ್ಜಿ ಆ ಜಯ ದುರ್ಗೆ ನಂಗೆ ಮಾತ್ರ ಇಲ್ಲ ಜಯ ಕೊರಡು ಅಕ್ಕನಗ್ಲು ಅವಳು ದುರ್ಗಾ ಪರಮೇಶ್ವರನ ಕ್ಷೇತ್ರಡು ಸಂಪನ್ನಗ್ಲ ತಂಡ ಭಜನಾ ಮಂಡಳಿ ಭಾರಿ ಸೋಗಡು ಭಜನ ನಿರಂತರ ನಡತೊಂದುಂಡು ಅವೇ ಒಂಜಿ ಇಚ್ಛೆನು ಆ ಅಪ್ಪೆ ಬಹುಶಃ ಜಯ ದುರ್ಗಾದೇವಿನ ಸನ್ನಿಧಿಡು ಅಪ್ಪೆ ನಗ್ಲ ಮುಖಾಂತರ ತನ್ನ ಒಂದು ಶಕ್ತಿದ ಬಿಂದುರಣ ಮುಖಾಂತರ ಅಯ್ಯನ ಪಿರರ ಚಾಲನೆ ಕೊಡ್ತೀರಿ ಪಂಪನವ್ ನಂಗೆ ಮಾತ್ರ ಇಲ್ಲ ಸಂತೋಷ ಆ ಭಜನೆ ನಂಗೆ ಮಾತ್ರ ಇಲ್ಲ ಮನಃಶಾಂತಿ ಕೊರಡು ನಮ್ಮ ಇಲ್ಲನ ಸಂಘಟನೆ ಮಲ್ಪನ ಒಂಜಾತ ಸಂಘಟನಾ ಶಕ್ತಿ ಕೊರಡು ಈ ಭಜನದ ಮುಖಾಂತರ ನನಂಜಾತಿ ಅಪ್ಪೆ ನಕ್ಲಿನ ನಮ್ಮ ಸಂಘಟನೆ ಮಲ್ಪು ನನಂಜಾತಿ ಶಕ್ತಿನ ಪಡೆದು ನಮ್ಮ ಜೀವನ ಪೂರ ನೆಮ್ಮದಿ ಸಾಗಡು ಮಲ್ಪನ ಪಾತ್ರದೊಟ್ಟಿಗೆ ಈ ಜಯದುರ್ಗ ದೇವಿ ಸನ್ನಿಧಿದ ಆ ಇಲ್ಲದಕ್ಕಲ್ಲಿ ಇಲ್ಲ ದೇವರೇ ಎಡ್ಡೆ ಮಲ್ಪಡು ಈ ಒಂಜಿ ಜಯದುರ್ಗ ಸನ್ನಿಧಿನ ನನಂಜಾತು ಎಡ್ಡೆ ಬೆಳಗದು ಈ ಇಡೀ ವಿಶ್ವಗೆ ಕ್ಷೇತ್ರ ಒಂಜಿ ಕೇಂದ್ರ ಅವಡು ನೆಮ್ಮದಿ ಕೊರ್ಪನ ಕೇಂದ್ರ ಆವಾಡು ಬಂದ್ಪಡಂಚಿನ ಪಾತೇರದೊಟ್ಟಿಗೆ ಏನಲ್ಲಿತ್ತ ನಿಕ್ಲ ಪೂರ ಪಾತೇರ ಅವಕಾಶ ಕೊರ್ನ ನಿಕ್ಲೆ ಪೂರ ಎನ್ನ ಸೊರ್ಮೆ ಸಂದ ಬಂದು ಭಜನಾ ಮಂಡಳಿಗಳ ಮಾತ್ರ ಇಲ್ಲ ನನಂಜಾತು ಶಕ್ತಿನ ಭಗವಂತೆ ಕೊರಡು ನನವರ ಪ್ರಾರ್ಥನೆ ಮಲ್ತೊಂದು ಎನ್ನ ಪಾತೇರಂತಾವೆ ಜೈ ಹಿಂದ್. ಹಿರಿಯನಾದ ನಾನು ದೇವಿಯ ಸನ್ನಿಧಿಯಲ್ಲಿ ಪ್ರಾರ್ಥಿಸುತ್ತ ನನ್ನ ಊರು ಕುಂದಾಪುರ ತಾಲೂಕು ಬಿಜೂರು ಅಂತ ಇಲ್ಲಿಗೆ ಬಂದು ಸುಬ್ರಹ್ಮಣ್ಯಕ್ಕೆ ಬಂದು 18 ವರ್ಷ ಕಳೆಯಿತು. ನಾನು ಸಂಸ್ಕೃತ ಭಾಷಾ ಶಿಕ್ಷಕನಾಗಿದ್ದೇನೆ. ಈ ಕಡಬ ಕ್ಷೇತ್ರ ಗೊತ್ತಿದೆ ನನಗೆ ಅಷ್ಟೇ, ಕಡಬಕ್ಕೆ ಬರ್ತಾ ಹೋಗ್ತಾ ಇರೋದು, ಬಟ್ ಇಷ್ಟು ಇಂಟೀರಿಯರ್ ಎಲ್ಲ ನಮ್ಗೆ ಪರಿಚಯ ಇಲ್ಲ. ಆದ್ರೆ ಒಂದು 2-3 ವರ್ಷದ ಹಿಂದೆ ನನಗೆ ಇಲ್ಲಿ ಭಜನೆ ಏನ ಕಲಿಸಿಕೊಡ್ಲಿಕ್ಕೆ ಅಥವಾ ಸುಗಮ ಸಂಗೀತ ನಡೆಸ್ಕೊಡ್ಲಿಕ್ಕೆ ಅನುವು ಮಾಡಿ ಕೊಟ್ಟಂತ ನನ್ನ ಮಿತ್ರ ಪ್ರಶಾಂತ್ ಮತ್ತೆ ಪ್ರೇಮಕ್ಕ ಅವರು ಸಹಾಯ ಮಾಡಿದ್ದಾರೆ. 1 ವರ್ಷ ನಾವು ವಾರ್ಷಿಕೋತ್ಸವ ಕೂಡ ಮಾಡಿದ್ದೇವೆ. ಏನೋ ದುರದೃಷ್ಟವಶಾತ್ ಊರಿಗೆ ಒಂದು ಮಹಾಮಾರಿ ಕೊರೋನಾ ಬಂದದಿಂದಾಗಿ ತರಗತಿಗಳು ನಡೆಸಲಿಕ್ಕೆ ಆಗಲಿಲ್ಲ, ಸರಿಯಾಗಿ ನಡೆಸಲಿಕ್ಕೆ ಆಗಲಿಲ್ಲ. 1.5 ವರ್ಷ ಜಾಸ್ತಿ ಆಯಿತು. ಈ ಮಧ್ಯೆ ನನಗೆ ತುಂಬ ಹೆಮ್ಮೆ ಅನಿಸುತ್ತೆ. ನಮ್ಮಲ್ಲಿ ತುಂಬ ಮಕ್ಕಳು ಒಳ್ಳೆ ಹಾಡುವರಿದ್ದಾರೆ. ಪ್ರಶಾಂತ ಹಾಡ್ತಾನೆ ಮತ್ತೆ ನನ್ನ ಭಾಗ್ಯ ಅಂತ ತಿಳ್ಕೊಳ್ತೇನೆ. ಯಾರು ಚೆನ್ನಾಗೆಲ್ಲ ಹಾಡ್ತಾರೋ, ಶ್ರಾವ್ಯ ಅವಳು ನಮ್ಮ ಸ್ಟೂಡೆಂಟ್ ಕೂಡ, ನಮ್ಮ ಕಾಲೇಜ್ನ ಸೆಕೆಂಡ್ ಇಯರ್ ಪಿ ಯು ಸಿ ವಿದ್ಯಾರ್ಥಿನಿ. ಸೊ ಅವಳ ನಮಗೆ ಹೆಮ್ಮೆ ಅನಿಸುತ್ತೆ, ಯಾಕಂದ್ರೆ ನಾನು ಎಷ್ಟು ಕಲಿಸಿದ್ ನನಗೆ ಗೊತ್ತಿಲ್ಲ, ಆದರೆ ನಾ ಜೊತೆಗೆ ಬಂದಿದ್ದ ಕಲೀಲಿಕ್ಕೆ ಬರ್ತಾಳಲ್ಲ ನನ್ನ ಜೊತೆಗೆ, ನಾನು ಕಲಿಸಿದ್ದ ಹೇಳಿಕೊಟ್ಟದನ್ನ ಕಲ್ತಿದ್ದಾಳಲ್ಲ ಅನ್ನುವಂಥ ಹೆಮ್ಮೆ. ಒಂದು ಉತ್ತಮ ಶಿಷ್ಯರು ಸಿಕ್ಕಿದಾಗ ಅಧ್ಯಾಪಕರಿಗೆ ಅದಕ್ಕಿಂತ ದೊಡ್ಡ ಹೆಮ್ಮೆ ಇರುವುದಿಲ್ಲ, ಬಹಳ ಖುಷಿ ಆಗ್ತದೆ. ಯಾವ ತಮ್ಮ ಶ್ರವಣ್ ಇದ್ದಾನೆ, ಅನೇಕ ಮಂದಿ ನನ್ನ ಮಕ್ಕಳೆಲ್ಲ ಶಿಷ್ಯರೆಲ್ಲ ಇದ್ದಾರೆ ಇಲ್ಲಿ, ಅವರನ್ನೆಲ್ಲ ನೆನಪಿಸ್ಕೊಡ್ತಾನೆ. ಮತ್ತು ಈಗ ಒಂದು ಮಹಿಳಾ ಭಜನಾ ಮಂಡಳಿ ಕೂಡ ಪ್ರೇಮಕ್ಕನ ನೇತೃತ್ವದಲ್ಲಿ ಈಗ ತಯಾರಾಗಿದೆ. ನಾನು ಇಲ್ಲಿಗೆ ಮಕ್ಕಳಿಗೆ ಕ್ಲಾಸ್ಗೆ ಬಂದಾಗ ಹೇಳ್ಕೊಡ್ಲಿಕ್ಕೆ ಬಂದಾಗ ಮಹಿಳೆಯರು ಸಿಕ್ಕಿದ್ರೆ ಉಚಿತವಾಗಿ ನಾನು ಅವರಿಗೆ ಭಜನೆಯನ್ನ ಹೇಳ್ಕೊಡ್ಲಿಕ್ಕೆ ಸಿದ್ಧನಿದ್ದೇನೆ, ಸಮಯ ಮಾಡಿಕೊಂಡು ಬಂದರೆ. ಸೊ ನಮ್ಮಿಂದ ಆದಷ್ಟು ಕೆಲಸವನ್ನ ದೇವರ ಕೆಲಸವನ್ನ ಮಾಡಲಿಕ್ಕೆ ನಾನು ಶ್ರದ್ಧಾಪೂರ್ವಕವಾಗಿ ತಾಯಿ ದೇವಿಯಲ್ಲಿ ನನಗೆ ಶಕ್ತಿಯನ್ನು ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತೇನೆ. ಮತ್ತು ಈಗ ಉದ್ಘಾಟನೆಗೊಂಡಂತಹ ಒಂದು ಪ್ರಾಥಮಿಕ ಅಂದ್ರೆ ಮೊದಲ ಒಂದು ಸಿಡಿ ಶಿಷ್ಯಂದ್ರಿಂದ ಆಗಿದೆ, ನನಗೆ ಗೊತ್ತೇ ಇಲ್ಲ ಈ ಕರೋನಾ ಕಾಲದಲ್ಲಿ. ಮೊನ್ನೆ ಅಕಸ್ಮಾತ್ ಅಕ್ಕ ಹೇಳಿ ಫೋನ್ ಮಾಡಿ ಹೇಳಿದ್ರು ಸಿಡಿ ಬಿಡುಗಡೆ ಆಗ್ತಾ ಇದೆ ನಿಮ್ಮ ಶಿಷ್ಯರಿಂದ ಅಂತ. ಮತ್ತೆ ಕೇಳುವಾಗ ನನಗೆ ಆಶ್ಚರ್ಯ, ನನ್ಗೆ ಗೊತ್ತೇ ಇಲ್ಲ ಇದು. ಮತ್ತು ಅವಳು ತುಂಬಾ ಪದ್ಯಗಳನ್ನು ಬರೆದು ನನಗೆ ಕೊಟ್ಟಿದ್ಲು, ತುಂಬಾ ಕರೆಕ್ಷನ್ ಮಾಡಿ ಕೂಡ ಅದನ್ನ ಕೊಟ್ಟಿದ್ದೆ ನಾನು. ಆದ್ರೆ ಅದನ್ನ ಹಾಡಿ ಕ್ಯಾಸೆಟ್ ಮಾಡ್ತಾರನ್ನೋ ಕಲ್ಪನೆ ನನಗೆ ಇರಲಿಲ್ಲ. ಸ್ವರ ನಾನು ದೂರ ಇರೋದ್ರಿಂದ ಅಲ್ಲಿ ನಾವು ಬಂದಿಲ್ಲಿ ತುಂಬಾ ಸಮಯ ಆಯ್ತು, ಅಂದ್ರೆ ಕೊರೋನಾ ಕಾಲ ಮುಗ್ದು ಜೂನ್ ಅಲ್ಲಿ ಬಂದಿದ್ದೆ ನಾನು. ಆದ್ರೆ ಎಲ್ಲ ತಯಾರಿ ಮಾಡಿದ್ದಾರೆ, ಬಹಳ ಸಂತೋಷ. ಯಾಕಂದ್ರೆ ಒಳ್ಳೆ ಕಾರ್ಯ ಎಣಿಸಬಾರ್ದು, ಎಲ್ಲಿ ಸಮಯ ಸಿಕ್ತು ಮನಸ್ಸು ಬಂದಾಗ ಕೂಡಲೇ ಮಾಡಿಬಿಡ್ಬೇಕು. ಅವರಿಲ್ಲ ಇವರಿಲ್ಲ ಅಂತ ಹೇಳುದೆಲ್ಲ ಸುಮ್ಮನೆ, ಎಲ್ಲ ನಡೆದು ಹೋಗುತ್ತೆ. ಸೊ ಇಂಥ ಒಂದು ಒಳ್ಳೆಯ ಸದಾವಕಾಶ ಪ್ರೇಮಕ್ಕ ಮತ್ತು ಇಲ್ಲಿಯ ಊರನ ಎಲ್ಲ ಸದ್ಭಕ್ತರು ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ನಿಮಗೆಲ್ಲರಿಗೂ ವಂದಿಸುತ್ತಾ ಇನ್ನೆಚ್ಚು ಸಿಡಿಗಳು ಬಿಡುಗಡೆ ಆಗುವ ಮಾಡಿ
ನಾನು ಪ್ರಾಥಮಿಕ ಸ್ಟಾರ್ಟಿಂಗ್ ಒಂದು ಕೇಳಿದೆ ನನ್ನ ಧ್ವನಿ ಬಹುಶಃ ನಿಮ್ದೆ ಇರ್ಬೇಕಲ್ವಾ ಪ್ರಾರ್ಥನೆ ಭಾರಿ ಒಳ್ಳೇದು ಬಂತು ಅದು ಚೆನ್ನಾಗಿ ಬಂದಿತ್ತು ಅದು ಪ್ರಶಾಂತ್ ಮತ್ತೆ ಶಾವಿನ ವಾಯ್ಸ್ನಲ್ಲಿ ಧ್ವನಿ ಚೆನ್ನಾಗಿ ಬಂದಿದೆ ಅದು ಇನ್ನಷ್ಟು ವೃದ್ಧಿಯಾಗಿ ಇನ್ನಷ್ಟು ಎತ್ತರಕ್ಕೆ ಹೋಗಿ ಬಹಳ ರಾಜ್ಯದಾದ್ಯಂತ ಈ ಕೀರ್ತಿ ಹರಡಲಿ ಅಂತ ಹೇಳ್ತಾ ಇದು ನನ್ನ ತಾಯಿ ನನಗೆ ಮಾಡಿದ ಆಶೀರ್ವಾದ ಅಂತ ತಿಳಿತಾ ಎಲ್ಲರಿಗೂ ವಂದಿಸ್ತಾ ಒಂದೆರಡು ಮಾತನ್ನು ಮುಗಿಸ್ತಿದ್ದೇನೆ ದೇವಿ ಅಮ್ಮನವರಲ್ಲಿ ಅವರ ಚರಣಕ್ಕೆ ಹೊರಗುತ್ತಾ ಹಾಗೆ ಎಲ್ಲ ವೇದಿಕೆಯಲ್ಲಿ ಬಂದ ಗಣ್ಯರೇ ಹಾಗೆ ಎಲ್ಲ ಭಕ್ತಾದಿಗಳು ಬಹುಶಃ ನನಗೂ ಅವರು ರಘುವೀಜರು ಹೇಳಿದರು ಅವರು ಹಾಡಬಾರ್ದದ್ದು ಗೊತ್ತೆಲ್ಲ ರೆಕಾರ್ಡ್ ಮಾಡಿದ್ರು ಗೊತ್ತಿಲ್ಲ ನನಗೂ ಹಾಗೆ ನಾನು ಒಂದೂವರೆ ವರ್ಷದಿಂದ ಅವಳಿಗೆ ಹಾರ್ಮೋನಿ ಕಲಿಸ್ತಾ ಇದ್ದೇನೆ ನನಗೂ ಈ ವಿಷಯ ಯಾವುದು ಗೊತ್ತಿಲ್ಲ ಅಂದರೆ ವಿಷಯ ಅಂತಂದರೆ ನಮ್ಮ ನಮ್ಮದು ಯಾರು ಕುಮಾರವ್ಯಾಸನ ಹೇಳಿ ಕುರಿತೋದಯಂ ಕಾವ್ಯ ಪ್ರಯೋಗ ಪರಿಣಾಮ ಮಧ್ಯಗಳು ಅಂದರೆ ನಾವು ಸ್ವಾಭಾವಿಕವಾಗಿ ನಾವು ಇದನ್ನೆಲ್ಲ ಮಾಡುವಂಥ ಸಾಮರ್ಥ್ಯ ಇದೆ ನಮ್ಮ ಪೂರ್ವಜರಿಂದ ಬಂದಂಥದ್ದು ಅದನ್ನು ದೊಡ್ಡ ಓದಿ ಪ್ರವೀಣ ಆಗೋದು ಬೇರೆ ಉದಾಹರಣೆಗೆ ನಾವು ನೋಡ್ತೇವೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಏನು ಸಂಗೀತ ಕಲಿಯಲಿಲ್ಲ ಆದರೆ ಅವರಷ್ಟು ಎತ್ತರಕ್ಕೆ ಬೆಳೆದವರು ಯಾರಿಲ್ಲ ಹಾಗೆ ತಾನೇ ತಾನೇ ಬಂದುಬಿಡ್ತದೆ ಇನ್ನು ಪ್ರವೀಣ್ ಗೋಡ್ ಗಿಂಡಿ ಅಂತ ಇದ್ದಾರೆ ನಿಮ್ಗೆ ಕೇಳಿರ್ಬೋದು ಅವರ ಫ್ಲೋಟನ್ಸ್ ಅವರಿಗೆ ಗುರುಗಳು ಅವರ ತಂದೆಯ ಗುರುಗಳು ಅವರ ತಂದೆಯಲ್ಲಿ ಕೇಳುವಾಗ ನನಗೆ ಗುರುಗಳೇ ಇರಲಿಲ್ಲ ನಾನು ನನ್ನಷ್ಟೇ ಕಲಿತೆ ಮತ್ತು ನನ್ನ ಮಗನಿಗೆ ನಾನು ಗುರು ಆದೆ ಅಂತೆ ಅಂದರೆ ಇದೆಲ್ಲ ನಮ್ಮ ಇವರ ಜೀನಲ್ಲಿ ಬಂದುಬಿಡ್ತಾರೆ ಕೆಲವರಿಗೆ ಈ ದೇಶದಲ್ಲಿ ಇಂಥ ಕಲೆಗಳೆಲ್ಲ ರಕ್ತಕಲವಾಗಿ ಬರ್ತದೆ ಆದರೆ ಅದನ್ನು ನಾವು ಸಮರ್ಪಕವಾಗಿ ಮುಂದುವರಿಸಬೇಕಾದ ನಾನು ಭಜನೆ ಬಗ್ಗೆ ಒಂದಿಷ್ಟು ಹೇಳ್ತೇನೆ ಒಂದಿಷ್ಟು ರಾಗ ಶ್ರುತಿ ಮತ್ತು ತಾಳ ಅವಶ್ಯಕತೆ ಇದೆ ಶ್ರುತಿ ಮತ್ತು ಲಯ ಅಂತ ಹೇಳ್ತಾರೆ ಶ್ರುತಿ ಲಯ ಫಸ್ಟಿಗೆ ಶ್ರುತಿ ಹೋದರೆ ಅದು ಹಾಡೇ ಆಗೋದಿಲ್ಲ ಭಜನೆ ಆಗೋದಿಲ್ಲ ಶ್ರುತಿ ಬಹಳ ಮುಖ್ಯ ಆಮೇಲೆ ಒಂದೊಂದೇ ಇರ್ತದೆ ರಾಗ ಇರ್ತದೆ ಭಾವನೆ ತುಂಬಿಸುವಂಥದ್ದು ಇರ್ತದೆ ನಾವು ದೇವರ ಹಾಡು ಹಾಡೋದು ಭಕ್ತಿ ರಸವನ್ನು ತುಂಬಿಸಿ ಹಾಡಬೇಕಾಗ್ತದೆ ಇದೆಲ್ಲ ಮತ್ತೆ ಮತ್ತೆ ನಾವು ಕಲಿಯುವಂಥದ್ದು ಇದನ್ನೆಲ್ಲ ಕಲಿತುಕೊಳ್ಳೋ ನಾವು ಶೈಲಿ ಇದೆ ಹಾಡಿನ ಶೈಲಿಗಳು ಉದಾಹರಣೆಗೆ ನೀವು ನೋಡಿರ್ಬೋದು ಕೇಳಿರ್ಬೋದು ವೆಂಕಟೇಶ್ ಕುಮಾರ್ ಅವರ ಹಾಡುಗಳನ್ನು ಯಾರಾದರೂ ಯೂಟ್ಯೂಬ್ ತೆಗೆದು ಕೇಳಿರ್ಬೋದೇ ನಾನು ಅದನ್ನು ಬೆಳೆದೆಲ್ಲ ಕೇಳ್ತೇನೆ ನಾನು ಆದರೆ ಅವರಂತೇ ಶೈಲಿ ಅದು ಬಹಳ ಖುಷಿಯಾಗುತ್ತೆ ಸಂಗೀತದಲ್ಲಿ ಅನೇಕ ಸಂಗತಿಗಳು ಬೇರೆ ಬೇರೆ ಅವರ ಶೈಲಿ ಬೇರೆ ಆ ಶೈಲಿಯನ್ನು ಭಾಳ ಖುಷಿ ಕೊಡೋದು ಅದು ನಮಗೆ ರಾಗ ಸಂಯೋಜನೆ ಹಾಡಿಗೆ ರಾಗ ಸಂಯೋಜನೆ ಮತ್ತು ಆ ಶೈಲಿ ಆ ನಡೆಗಳು ಹೇಗೆ ಹೋಗಬೇಕು ಇದೆಲ್ಲ ಭಾಳ ಮುಖ್ಯವಾಗಿ ಇದನ್ನು ಸಾಕಷ್ಟು ಕಲಿಯಲಿಕ್ಕಿದೆ ಅದಕ್ಕೆ ನಾವೆಲ್ಲ ಕಲಿತುಕೊಳ್ಳುವ ಇದು ಕಲಿಬೇಕಾದ್ರೆ ಗುರುಗಳು ಬೇಕು ನಮಗೆ ಗುರುಗಳಿಲ್ಲದೆ ಕಲಿಯಕ್ಕೆ ಆಗೋದಿಲ್ಲ ಒಂದು ದೊಡ್ಡ ಮೊಬೈಲ್ ಮನೇಲಿ ತಂದಿಟ್ಟರೆ ನಾವೆಲ್ಲರೂ ಕಲಿತುಕೊಳ್ಬೋದು ಒಂದು ಕಾರ್ ತಂದಿಟ್ಟರೆ ನಾವು ಯಾರು ಇಲ್ಲದೆ ಕಲಿತುಕೊಳ್ಬೋದು ಆದರೆ ಈ ಕಲೆಗಳನ್ನು ಮಾತ್ರ ಗುರುಗಳಿದ್ದೇ ನಾವು ಕಲಿತುಕೊಳ್ಬೇಕು ಚೆನ್ನಾಗಿ ಮತ್ತು ನಾನು ಎಷ್ಟು ಜನ ಹೇಳ್ತೇನೆ ನೀವು ಬೇರೆ ಬೇರೆಯವರ ಹಾಡು ತಗೊಳ್ಳಿ ಅಂತೇಳಿ ನಮಗೆ ಒಬ್ಬರು ಗುರು ಇದ್ದರೂ ಸಹ ಯಾರೋ ಬೇರೊಬ್ಬರು ಚೆನ್ನಾಗಿ ಹಾಡ್ತಾರಪ್ಪ ಅವರ ಶೈಲಿಯೇ ಬೇರೆ ಉದಾಹರಣೆಗೆ ಅವರು ಅಶ್ವತ್ ಅವರ ಹಾಡು ನೋಡಿ ಅವರ ಶೈಲಿಯೇ ಬೇರೆ ಅದು ಅದನ್ನು ಸಹ ನಾವು ಹಾಡ್ಬೋದು ಅಂತೆ ಜೇಸ್ವಾಸ್ ಹೇಳ್ತಾರೆ ಅವರು ದೊಡ್ಡ ಸಮುದ್ರ ಸಾಗರ ಅವರು ಸಂಗೀತದಲ್ಲಿ ಆದರೆ ನಾನು ಹಿಡಿತಿದ್ದೇನೆ ಅಷ್ಟೇ ಇನ್ನೂ ತುಂಬ ಮುಂದೆ ಹೋಲಿಕ್ಕಿದೆ ಅಂತೇಳಿ ಹಾಗೆ ಅವರು ಈ ದೇಶದ ಎಲ್ಲ ಇದನ್ನು ಲೈಕ್ ಮಾಡ್ತಾರೆ ಈ ದೇಶದ ಎಲ್ಲ ಸಂಗೀತಗಳು ಬೇರೆ 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 ಒಂದೊಂದು ರಾಜ್ಯಗಳಲ್ಲಿ ಮೂರು ನಾಲ್ಕು ಇದೆ ಕರ್ನಾಟಕದಲ್ಲಿ ಇಲ್ಲಿ ಒಂದು ಸಂಗೀತ ಇದ್ದರೆ ಇನ್ನು ಧಾರವಾಡ ಸೈಡಿಗೆ ಬೇರೆಯೇ ಆ ಸಂಗೀತ ಶೈಲಿಯೇ ಬೇರೆ ಹಾಗೆ ಇದೆಲ್ಲ ಅತ್ಯುತ್ತಮ ಸಂಗೀತ ಅಂತೇಳಿ ಹಾಗೆ ನಾವು ನಮ್ಮ ಹಾಡುಗಳಲ್ಲಿ ವೈವಿಧ್ಯತೆ ಇರಲಿ ದೇವರಿಗೆ ಭಕ್ತಿ ಇದ್ದರೆ ಸಾಕು ನಾವು ಹಾಡೋ ಭಜನೆಯಲ್ಲಿ ನಾವು ಭಜನೆ ಹಾಡ್ತೇವೆ ನಾವು ಭಕ್ತಿಯಿಂದ ಹಾಡ್ತೇವೆ ಅಂತೇಳಿ ದೇವರು ಅದನ್ನು ಭಕ್ತಿಯನ್ನು ಗುರುತಿಸ್ತಾನೆ ಆದರೆ ನಮಗೂ ಖುಷಿಯಾಗಬೇಕು ನಮ್ಮನ್ನು ಹತ್ತಿರ ಇರೋರಿಗೆ ಎಲ್ಲರೂ ಖುಷಿಯಾಗಬೇಕಿದ್ರೆ ಅದು ಎಲ್ಲ ಶ್ರುತಿ ಲಯಬದ್ಧವಾಗಿ ತಾಳಬದ್ಧವಾಗಿ ಹಿಮ್ಮೇಳ ಇದ್ದು ಪುರಂದರ ದಾಸರು ಹೇಳಿದ್ದಾರೆ ಅಂತಂದರೆ ನಮ್ಮ ತಂಡದಲ್ಲಿ ನಾನು ಹೇಳುವಂಥದ್ದು ನಿಮ್ಮ ತಂಡದಲ್ಲಿ ಒಬ್ಬರು ಒಳ್ಳೆಯ ಹಾರ್ಮೋನಿ ವಾದಿದ್ದರು ಅಂದರೆ ಯಾವಾಗಲೂ ಯಾವ ಇನ್ನೊಬ್ಬರನ್ನು ಆಶ್ರಯ ಮಾಡಲಿಕ್ಕೆ ಆಗೋದಿಲ್ಲ ಅವರು ಬರ್ತಾರೆ ಅವರು ಬರೋ ಹೋಗೋ ಖರ್ಚಾದ್ರೂ ನಾವು ಕೊಡಬೇಕಾದ್ರೆ ಕಷ್ಟ ಆಗ್ತದೆ ನಮ್ಮ ತಂಡದಲ್ಲಿ ಒಬ್ಬರು ಹಾರ್ಮೋನಿ ಬರಬೇಕು ನಮ್ಮ ತಂಡದಲ್ಲಿ ಒಬ್ಬರು ತಬಲದವರು ಇರಬೇಕು ಈ ಹಾರ್ಮೋನಿ ತಬಲವನ್ನು ಅದೇ ನಮ್ಮನ್ನು ತಿದ್ದುತ್ತದೆ ನಮ್ಮ ಶ್ರುತಿಬದ್ಧವಾಗಿ ಮಾಡ್ತದೆ ತಬಲ ನಮಗೆ ಲಯವನ್ನು ಕೊಡ್ತದೆ ಅದಕ್ಕೋಸ್ಕರ ನಾವು ಅದನ್ನು ಪ್ರಯತ್ನ ಮಾಡಬೇಕು ದೊಡ್ಡ ಸಂಗತಿಯೇ ಇಲ್ಲ ಅದೆಲ್ಲ ಇರುವಂಥ ಒಂದು ಎರಡು ನಾಲ್ಕು ತಿಂಗಳಲ್ಲಿ ತಬಲ ಕಲಿಬೋದು ಯಾವ ಹುಡುಗರೆಲ್ಲ ಅಥವಾ ಅದು ಹುಡುಗಿಯರಿಗೆ ನಾವು ನೋಡ್ತೇವಲ್ಲ ವಾಟ್ಸಪ್ ಬರ್ತೇವೆ ಹುಡುಗಿಯರು ಕೂಡ ತಬಲ ನಡೆಸುವಂಥದ್ದು ಇದು ಎಲ್ಲ ನಾವು ಒಂದೊಂದನ್ನೇ ಮಾಡ್ತಾ ಹೋಗುವ ಪ್ರಯತ್ನ ಇದೆಲ್ಲ ಯಾಕೆ ಅಂದರೆ ಈ ಪ್ರಯತ್ನಗಳು